ಇಲ್ಲೊಂದು ಕಡೆ ಹೆಜ್ಜೆನು ದಾಳಿಗೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ಇನ್ನು ಹಲವರು ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಕೋಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿಯಲ್ಲಿ ಇದು ಘಟನೆ ನಡೆದಿದೆ. ಎಸ್ಆರ್ಎಸ್ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವ ಘಟನೆ. ರೈತನ ಮೇಲೆ ಕೂಡ ಹೆಜ್ಜೆನು ಇಲ್ಲಿ ದಾಳಿ ನಡೆಸಿದೆ, ಹಾಗೆ ಗ್ರಾಮ ಪಂಚಾಯತಿ ನಿವೃತ್ತ ಕಾರ್ಯದರ್ಶಿಯ ಮೇಲೆ ಕೂಡ ಇದು ದಾಳಿ ನಡೆಸಿದೆ. ಬಂಕಿನ ಸಮೀಪದ ಆಲದ ಮರದಲ್ಲಿ ನಾಲ್ಕು ಹೆಜ್ಜೆನು ಗೂಡು ಇವೆ. ಅಲ್ಲಿರುವಂತದ್ದು ಎಸ್ಆರ್ಎಸ್ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವ ಘಟನೆ. ಆ ಬಂಕಿನ ಸಮೀಪದಲ್ಲೇ ಆಲದ ಮರ ಇದೆಯಂತೆ. ಆ ಆಲದ ಮರದಲ್ಲಿ ನಾಲ್ಕು ಹೆಜ್ಜೆನು ಗೂಡಿವೆ. ಇನ್ನು ಹುಲವಂಗಲ ಗ್ರಾಮದ 65 ವರ್ಷದ ಕೃಷ್ಣಮೂರ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪುಟ್ಟಸಂದ್ರ ಗ್ರಾಮದ 68 ವರ್ಷದ ಸೋಮಣ್ಣ ಇದೀಗ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗ ಸೋಮಣ್ಣ. ಹಾಗೆ ಸಂಕೇನಹಳ್ಳಿ ಗ್ರಾಮದ ಜಯಪ್ರಕಾಶ್ ಮೇಲೆ ಕೂಡ ಇದು ದಾಳಿ ನಡೆಸಿದೆ. ಅದೇ ಗ್ರಾಮದ ಶರತ್ ಎಂಬಾತನಿಗೂ ಕೂಡ ಅವರ ಮೇಲೂ ಕೂಡ ಹೆಜ್ಜೆನು ದಾಳಿ ನಡೆಸಿದೆ. ಈಗ ಅವರು ಕೋಟಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಶರತ್ 15 ದಿನಗಳಿಂದ ನಾಲ್ಕನೇ ಬಾರಿ ಸ್ಥಳೀಯರ ಮೇಲೆ ದಾಳಿ ನಡೆಸಿದೆ ಹೆಜ್ಜೆನು. ಈಗ ಆ ದೃಶ್ಯಗಳಲ್ಲಿ ನೋಡ್ತಾ ಕಾಣಿಸ್ತಾ ಇದೆ ನಿಮ್ಗೆ, ನೋಡ್ತಾ ಇದ್ದೀರಾ, ನಾಲ್ಕು ಹೆಜ್ಜೆನು ಗೂಡುಗಳಿವೆ ಆ ಒಂದು ಆಲದ ಮರದಲ್ಲಿ. ಎಸ್ಆರ್ಎಸ್ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವ ಘಟನೆ ಇದು. ಅಲ್ಲಿರುವಂತಹ ಆಲದ ಮರದಲ್ಲಿ ನಾಲ್ಕು ಹೆಜ್ಜೆನು. ಅಲ್ಲಿ ಒಬ್ಬ ರೈತನೂ ಕೂಡ ದಾಳಿ ನಡೆಸಿದಾಗ ರೈತ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರು ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ಹಾಗೆ ಇದುವರೆಗೂ 25 ಜನರ ಮೇಲೆ ದಾಳಿ ನಡೆಸಿರುವ ಜೇನು ಹುಳ ಇದು. ಇದರ ಪರಿಣಾಮವಾಗಿ ಆ ಒಂದು ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಸಹಜವಾಗಿ ಎಲ್ಲ ಜನರು ಕೂಡ ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಆ ಒಂದು ಸ್ಥಳದಲ್ಲೇ ಈ ನಾಲ್ಕು ಹೆಜ್ಜೆನು ಹುಳುಗಳು ಗೂಡು ಕಟ್ಟಿವೆ. ಸೊ ಸ್ಥಳಕ್ಕೆ ಕೋರ್ಟಗೆರೆ ತಹಶೀಲ್ದಾರ್ ನಾಹಿದ ಅರಣ್ಯ ಇಲಾಖೆಯ ಸುರೇಶ್ ಕೋಳಾಳ PSI ಮಹಾಲಕ್ಷ್ಮಿ ಭೇಟಿಯನ್ನ ನೀಡಿ ಅಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಲವಾರು ಜನರು ಅಲ್ಲಿ ಓಡಾಡ್ತಿರ್ತಾರೆ, ಆ ಒಂದು ಮರದ ಕೆಳಗಡೆ ನಿಲ್ಲೋದು ಸಹಜ. ಆದ್ರೆ ಅಲ್ಲಿ ನಾಲ್ಕು ಹೆಜ್ಜೆನು ಹುಳುಗಳು ಗೂಡು ಕಟ್ಟಿವೆ. ಇದರ ಪರಿಣಾಮವಾಗಿ ಬಂಕಿನ ಸಮೀಪದ ಆಲದ ಮರದಲ್ಲಿ ನಾಲ್ಕು ಹೆಜ್ಜೆನು ಗೂಡುಗಳಿವೆ. ಅಲ್ಲಿ ಈಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಎಲ್ಲ ಜನರು ಕೂಡ ಹೇಗೆ ಅಲ್ಲಿ ನಿಂತಿದ್ದಾರೆ. ಒಂದು ಭಯದ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಒಂದು ಹೆಜ್ಜೆನು ದಾಳಿ ನಡೆಸಿದಕ್ಕೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಸಾವನ್ನಪ್ಪಿದ್ರು, ಹಾಗೆ ಇನ್ನೊಂದು ಸ್ವಲ್ಪ ಜನ ಅಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇನ್ನು ಅಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಜನರಿಗೂ ಕೂಡ ಇದು ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇನ್ನೇನು ಸಹಜವಾಗಿ ಪ್ರತಿದಿನ ಓಡಾಡ್ತಾ ಇರ್ತಾರೆ ಅಲ್ಲಿ ಜನರು. ಸೊ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿ ಸ್ಥಳಕ್ಕೆ ಕೋಟಗೆರೆಯ ತಹಶೀಲ್ದಾರ್ ನಾಹಿದ್ ಅವರು, ಹಾಗೆ ಅರಣ್ಯ ಇಲಾಖೆಯ ಸುರೇಶ್ ಹಾಗೂ ಕೋಳಾಲ PSI ಮಹಾಲಕ್ಷ್ಮಿ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಒಂದು ಸ್ಥಳಕ್ಕೆ ಅಲ್ಲಿ ಕೋಟಗೆರೆಯ ತಹಶೀಲ್ದಾರ್ ನಾಹಿದ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತಾಗಿ ಅವರು ಮಾತನಾಡಿದ್ದಾರೆ, ಏನಾಗಿದೆ ಅಲ್ಲಿ ಅಂತ ಕೇಳೋಣ ಬನ್ನಿ. ಈಗ ನಾವು
ಸಂದ್ರ ಕಾಲೋನಿ ಹತ್ರ ನಮಗೆ ಮಾಹಿತಿ ಬರುತ್ತೆ. ನಾವು ಗ್ರಾಮ ವಾಸ್ತವ್ಯದಲ್ಲಿ ಇದ್ದಾಗ ಮಾಹಿತಿ ಬರುತ್ತೆ ಈ ತರ ಜೇನುಳ ಕಡಿದ್ಬಿಟ್ಟು ಸತ್ತೋಗಿದ್ದಾರೆ. ಸ್ಥಳಕ್ಕೆ ಬಂದಾಗ ಗೊತ್ತಾಗುತ್ತೆ ಇಬ್ಬರು ಆಲ್ರೆಡಿ ಸತ್ತೋಗಿದ್ದಾರೆ, ಒಬ್ಬರು ಸೀರಿಯಸ್ ಆಗಿದ್ದಾರೆ, ತುಮಕೂರಲ್ಲಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರ ಸಂಚಾರಿಸೊಳಗೆ ಜೇನನ್ನು ಇದನ್ನು ತೆಗಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕಾಂಪನ್ಸೇಷನ್ ಬಗ್ಗೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಫಾರೆಸ್ಟ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾಲ್ಕು ಜನ ಬೇರೆ ಬೇರೆ ನಮ್ಮ ಸೀನಿಯರ್ ಲೆವೆಲಲ್ಲೆಲ್ಲ ಮಾತಾಡ್ತೀವಿ. ಕಾಂಪನ್ಸೇಷನ್ ಈವರೆಗೂ ಯಾವುದೂ ಇಲ್ಲ ಅಂತ ಮಾಹಿತಿ ಬಂದಿದೆ. ಬಟ್ ಆದರೂ ನಾವು ಒಂದು ರೇಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಒಬ್ಬರು ಮಾಜಿ ಸೆಕ್ರೆಟರಿ ಅಂತೆ ಮೇಡಮ್, ಒಬ್ಬ ಮಾಜಿ ಸೆಕ್ರೆಟರಿ, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಸತ್ತೋಗಿದ್ದಾರೆ, ಒಬ್ಬ ರೈತರು ಸತ್ತೋಗಿದ್ದಾರೆ. ನಾವು FIR ಮಾಡಿಸ್ತೀವಿ, ಪ್ಲಸ್ PM ರಿಪೋರ್ಟ್ ತಗೊಂತೀವಿ. ನೋಡೋಣ ಕಾಂಪನ್ಸೇಷನ್ ಕೊಡ್ಬೋದು ಅಂತ ಗವರ್ಮೆಂಟ್ ಅವರು ಡಿಸೈಡ್ ಆದರೆ ಕಾಂಪನ್ಸೇಷನ್ ಕೊಡ್ತೀವಿ. ಯಸಿಗಾಲಿ ತಹಶೀಲ್ದಾರ್ ನಾಹಿದ್ ಅವರು ಕೂಡ ಹೇಳ್ತಿದ್ದಾರೆ, ನಾವು ಈ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸಿದ್ದೀವಿ. ಇದು ಒಂದು ಆಲದ ಮರದಲ್ಲಿ ನಾಲ್ಕು ಅಲ್ಲು ಹೆಜ್ಜೆನು ಗೂಡು ಇವೆ. ಸೊ ಅದರಿಂದಾಗಿ ಇಲ್ಲಿರುವಂತಹ ಜನರಿಗೂ ಕೂಡ ಇಲ್ಲಿ ಭಯದ ವಾತಾವರಣ ಆಗಿದೆ. ಇದರ ಬಗ್ಗೆ ನಾವು ಇನ್ನಿಷ್ಟು ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಅಲ್ಲಿ ತಹಶೀಲ್ದಾರ್ ನಾಹಿದ್ ಅವರು ಕೂಡ ಹೇಳಿದ್ರು. ಎಸ್, ಈ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೂರ್ತಿ ಅವರೇ, ಈಗ ಅಲ್ಲಿ ಹೆಜ್ಜೆನು ದಾಳಿಗೆ ಒಬ್ಬ ವ್ಯಕ್ತಿಯಲ್ಲಿ ಸಾವಿಗೀಡಾಗಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸ್ಮಿತಾ, ಇದು ಕೊಡಗೇರಿ ತಾಲೂಕು ಕೊಳಲ ಹೋಬಳಿ ವ್ಯಾಪ್ತಿಯ ಇರಕ್ಷಂದ್ರ ಗ್ರಾಮ ಇದೆ. ಆ ಗ್ರಾಮದ ಸಮೀಪ ಒಂದು ಪೆಟ್ರೋಲ್ ಬಂಕ್ ಇದೆ, SR ಪೆಟ್ರೋಲ್ ಬಂಕ್ ಅಂತ. ಆ ಪೆಟ್ರೋಲ್ ಬಂಕ್ ಸಮೀಪನೇ ಒಂದು ಆಲದ ಮರ ಇದೆ, ಆಲದ ಮರದ ಹೆಜ್ಜೆನ ಗುಡಿ ಹಾಕಿದೆ, ಒಂದ್ ಎರಡರಿಂದ ಮೂರು ಹೆಜ್ಜೆನ ಗುಡಿದೆ ಅಲ್ಲಿ. ಆ ಪೆಟ್ರೋಲ್ ಬಂಕಿಗೆ ಪ್ರಯಾಣಿಕರು ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋದಾಗ ಆ ಹೆಜ್ಜೆನ್ ದಾಳಿ ಮಾಡ್ತಿದೆ. ಈಗಾಗಲೇ ಕಳೆದ 15 ದಿವಸದಿಂದ 2-3 ಸತಿ ದಾಳಿ ಆಗಿದೆ. ದಾಳಿ ಆಗಿದ್ರು ಕೂಡ ಸಂಬಂಧಪಟ್ಟು ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲಾಗಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ಹೆಜ್ಜೆನ್ ದಾಳಿ ಆಗಿದೆ. ದಾಳಿಯಾಗಿ ಹುಳವಂಗ್ಲಾ ಗ್ರಾಮದ ನಿವೃತ್ತ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅವ್ರಿಗೊಂದು ಸುಮಾರು ಒಂದು 250-300 ಜೇನುಳ ಕಚ್ಚಿದೆ. ಮತ್ತೆ ಉಳಿದಂತೆ ಪುಟ್ಸಂದ ಗ್ರಾಮದ ಸೋಮಣ್ಣ ಮತ್ತೆ ಇನ್ನೊಂದು ಸಂಕೀರ್ಣ ಗ್ರಾಮದ ಜಯಪ್ರಕಾಶ್ ಹಾಗೂ ಶರತ್ ಎಂಬುವರು ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ಅಲ್ಲಿ ಸೋಮಣ್ಣ ಅವರ ಸ್ಥಿತಿ ಹೇಗಿದೆ? ಈಗ ಸೋಮಣ್ಣ ಅವರು ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅವರು ಹೆಚ್ಚಿನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ ಅವರಿಗೆ. ಆದ್ರೆ ಇದು ಪೆಟ್ರೋಲ್ ಬಂಕ್ ಹತ್ರನೇ ಆಗಿರುವ ಘಟನೆ, ಅವರು ಕೂಡ ಸುಮ್ಮನೆ ಇದ್ದಾರೆ ಎಷ್ಟು ದಿನ ಯಾಕೆ ಅಂತ? ಹೌದು, ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ನಿರ್ಲಕ್ಷ್ಯ ವಹಿಸಿದ್ರೆ ಏನು ಆಗಲ್ಲ ಅಂತ ನಿರ್ಲಕ್ಷ್ಯ ವಹಿಸಿದ್ರೆ. ಇವತ್ತು ದಿಢೀರ್ ದಾಳಿ ನಡೆಸಿರೋ ಕಾಲ ಒಬ್ರು ಸ್ಥಳದಲ್ಲೇ ಸ್ಪಾಟ್ ಆಗಿದೆ. ಸುಮಾರು 20-25 ಜನಕ್ಕೆ ಜೀವಾಳ ಕಚ್ಚಿದೆ, ಅದರಲ್ಲಿ 4 ಜನಕ್ಕೆ ತೀವ್ರ ಗಾಯ ಆಗಿದೆ. ಒಬ್ರು ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ತಹಶೀಲ್ದಾರ್ ನಾಯ್ದವರು ಭೇಟಿ ನೀಡಿದ್ದಾರೆ, ಅರಣ್ಯ ಇಲಾಖೆಯವರು, ಕೃಷಿ ಇಲಾಖೆಯವರೆಲ್ಲ ಭೇಟಿ ನೀಡಿದ್ದಾರೆ. ಮತ್ತೆ ಸರ್ಕಾರದಿಂದ ಬರುವಂತ ಪರಿಹಾರ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ ತಹಶೀಲ್ದಾರ್ ಅವರು. ಈಗ ಈ ಜೇನು ಹುಳಕ್ಕೆ ಸಂಬಂಧಪಟ್ಟಂಗೆ ಏನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಅವರು? ಆ ಜೇನು ಹುಳ ಈಗ ಅಲ್ಲಿ ಮರದಲ್ಲಿರೋ ಜೇನು ಗೂಡ್ನ ಎಬ್ಬರ್ಸಂತ ಅಂದ್ರೆ ಅದಕ್ಕೆ ಏನನ್ನ ಬೇರೆ ಅರಣ್ಯ ಇಲಾಖೆ ಸಹಾಯದಲ್ಲಿ ಆ ಜಲಿನ ಜೇನು ಎಬ್ಬರ್ಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತೆ ಭರವಸೆ ಕೊಟ್ಟಿದ್ದಾರೆ ಅಲ್ಲಿ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಸಿಗ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಅಲ್ಲಿ ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಈಗಾಗಲೇ ಸ್ವಲ್ಪ ಜನಕ್ಕೆ ಇದು ಹೆಜ್ಜೆನು ದಾಳಿಯನ್ನ ನಡೆಸ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನಾಗಿ ಇನ್ನು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಅಲ್ಲಿನ ಕೋಟಗೆರೆಯ ತಹಶೀಲ್ದಾರ್ ನಾಹಿದ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳಿದ್ರು. ರೋಡ್ ನವರು ಮೊದಲು ಅವಾಗ ಕಟ್ಟಿತ್ತಂತೆ ಮೇಡಮ್, ಅವಾಗ ರೋಡ್ ಹಂಗೆ ಬಿಟ್ಕೊಂಡು ಹೋಗಿದ್ದಾರೆ ಮರ. ಕಳೆದಿರೋದು ಮಲ್ಲಿಕಾರ್ಜುನ್ ಅವರು.